ಇನ್ನು ಸಂಪುಟ ರಚನೆ ಬಳಿಕ ಗ್ಯಾರಂಟಿ ಜಾರಿ ಕಾಂಗ್ರೆಸ್ಗೆ ಬಹುದೊಡ್ಡ ಸವಾಲಾಗಿ ಪರಿಣಮಿಸಿದೆ ಕರ್ನಾಡಿನ ಮೂಲ ಮೂಲೆಯಲ್ಲೂ ಗ್ಯಾರಂಟಿ ಕಾರ್ಡ್ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ನಾವು ಕರೆಂಟ್ ಬಿಲ್ ಕಟ್ಟಲ್ಲ ಅಂತ ಒಂದಷ್ಟು ಜನ ರೊಚ್ಚಿಗೆ ನಾವು ಬಸ್ ಟಿಕೆಟ್ ತಗೊಳ್ಳಲ್ಲ ಅಂತ ಒಂದಷ್ಟು ಜನ ಗಲಾಟೆ ಮಾಡ್ಕೋತಾ ಇದ್ದಾರೆ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಜಾರಿ ಮಾಡೇ ಮಾಡ್ತೀವಿ ಅಂತ ಡಿ ಸಿ ಎಂ ಶಿವಕು ಡಿ ಕೆ ಶಿವಕುಮಾರ್ ಹಾಗೆ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಆದರೆ ವಿಪಕ್ಷಗಳಿಗೆ ಬಿಜೆಪಿ ಇದನ್ನೇ ಹಿಡಿದು ಬಿಟ್ಟು ಬಿಡದೆ ಕಾಂಗ್ರೆಸ್ ಸರ್ಕಾರವನ್ನು ಕಾಡ್ತಾ ಇದೆ ಈ ವಿಚಾರವಾಗಿ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿಯವರು ಕೂಡ ಬೆಂಗಳೂರಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ರು ಕರೆಂಟ್ ಫ್ರೀ ಅಂದರೆ ನನಗೂ ಫ್ರೀ ನಿನಗೂ ಫ್ರೀ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಿದ್ರು ರೀತಿ ಕಂಡೀಷನ್ ಆಗ್ತಾ ಇದ್ದಾರೆ ಇದು ಜನಕ್ಕೆ ಮಾಡಿದ ದ್ರೋಹ ಅಂತ ಬೊಮ್ಮಾಯಿ ಅವರು ಹೇಳ್ತಿದ್ದಾರೆ ಮತ್ತೊಂದು ಕಡೆ ಬಿ ವೈ ವಿಜಯೇಂದ್ರ ಅವರು ರಾಜ್ಯದಲ್ಲಿ ಗ್ಯಾರಂಟಿಗಳಿಗಾಗಿ ಗಲಾಟೆ ನಡೀತಾ ಇದೆ ಸರ್ಕಾರ ಬೇಗ ಗ್ಯಾರಂಟಿಗಳನ್ನು ಈಡೇರಿಸ್ತಿದರೆ ಕರ್ನಾಟಕದಲ್ಲಿ ಅರಾಜಕತೆ ಸೃಷ್ಟಿ ಆಗುತ್ತೆ ಅಂತ ಹೇಳಿದ್ವಿ ಅವಕಾಶ ಬೇಕು ಸಿ ಪ್ರತಿಪಕ್ಷಗಳಿಗೆ ಬೇರೆ ಏನು ಇಶ್ಯೂ ಇಲ್ಲ ಈಗ ಹೌದು ಯಾಕಂದ್ರೆ ದೊಡ್ಡ ಮ್ಯಾಂಡೇಟ್ ಬಂದ್ಬಿಟ್ಟಿದೆ ಕಾಂಗ್ರೆಸ್ಗೆ ಟೀಕೆ ಮಾಡ್ಲೇಬೇಕು ಇವತ್ತೆಷ್ಟು ತಾರೀಕು ಇಪ್ಪತ್ತೊಂಬತ್ತಲ್ವಾ ಹದಿನಾರು ಹದಿನೇಳು ದಿನ ಹೆಚ್ಚು ಕಡಿಮೆ ಇಲ್ಲ ಸಿಎಂ ಸಿದ್ರಾಮಯ್ಯಾರೀಕು ಮಾಡಿದ್ದು ಹೌದು ಒಂಬತ್ತು ದಿನ ಹದ್ ದಿನ ಅನ್ಕೊಳ್ಳಿ ಹದ್ ದಿನ ಅನ್ಕೊಳ್ಳಿ ಹದ್ ದಿನ ಆಗಿದೆ ಈಗ ಇದ್ರಗು ಕೂಡ ಏನು ಯೋಜನೆಗಳು ಜಾರಿ ಆಗಿಲ್ಲ ಇದ್ರಿಗೂ ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಇದ್ದಂತಹ ಏನು ಆಳ್ ಆಡಳಿತಾ ಇತ್ತು ಅದೇ ಜಾರಿ ಆಗ್ತಾ ಇದೆ ಅದೇ ಹೋಗ್ತಾ ಇದೆ ಸದ್ಯಕ್ಕೆ ಯಾವುದೇ ಬದಲಾವಣೆ ಆಗಿಲ್ಲ ಆಡಳಿತದಲ್ಲಿ ಯಾವ್ದೇ ಅಮೂಲ ಅಗ್ರ ಬದಲಾವಣೆ ಆಗಿಲ್ಲ ಯಾವುದೇ ಘೋಷಣೆಗಳು ಜಾರಿ ಆಗಿಲ್ಲ ಇದುವರೆಗೂ ಕೂಡ ಯಾವ್ದೊಂದು ಸಿಎಂ ಅಧಿಕಾರಕ್ಕೆ ಬಂದಾಗ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅವ್ರ ಮೊದಲ ಕ್ಯಾಬಿನೆಟ್ ಅಲ್ಲಿ ಏನಾದ್ರು ಒಂದು ಘೋಷಣೆ ಮಾಡ್ತಾರೆ ಬಟ್ ಇದೂ ಕೂಡ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಹತ್ವದ ಘೋಷಣೆ ಆಗಿಲ್ಲ ಯಾವುದು ಜಾರಿ ಆಗಿಲ್ಲ ಅಂದ್ರೆ ದಟ್ ಮೀನ್ಸ್ ಇದು ಜಾರಿ ಆಗುತ್ತೆ ಅಂತ ಲೆಕ್ಕ ಇದು ಬಿಟ್ಟು ಬೇರೆ ಏನಾದ್ರು ಘೋಷಣೆ ಮಾಡಿ ದೊಡ್ಡ ಮಟ್ಟದಲ್ಲಿ ಘೋಷಣೆ ಮಾಡಿದ್ರೆ ಅವಾಗ ಮಾಡಿಲ್ಲ ಅದನ್ನ ನಾವು ಕೇಳಬಹುದಾಗಿ ಇನ್ನು ಏನು ಘೋಷಣೆ ಆಗಿಲ್ಲ ಜಾರಿನೇ ಆಗಿಲ್ಲ ಸೊ ವೈಟ್ ಮಾಡೋಣ ವೈಟ್ ಮಾಡೋಣ ಯಾಕೆ ಆತರ ಅಂತ ಎಲ್ಲರೂ ಹೇಳ್ತಿದಾರೆ ಸೊ ಪ್ರತಿಪಕ್ಷಗಳಾಗಿದು ಏನಾದ್ರು ಮಾತಾಡ್ಲೇಬೇಕಲ್ವಾ ಅದಕ್ಕೆ ಮುಗಿ ಮುಗಿಬೀಳ್ಸಿದಾರೆ ಜನ ಕೂಡ ತುಂಬಾ ಆತರ ಒಂದ್ ರೀತಿ ಕಾಯ್ತಾ ಇದ್ರು ಯಾವ್ದೋ ಒಂದು ವಿಡಿಯೋ ವೈರಲ್ ಆಗುತ್ತೆ ಎಲ್ಲಾ ಕಡೆ ಹಂಗಿಲ್ಲ ಜನರು ಕೂಡ ಗೊತ್ತು ಈಗ ತನೇ ಸಿಎಂ ಆಗಿದ್ದಾರೆ ಎಲ್ಲ ಸುಧಾರ್ಸ್ಕೊಳ್ಳಿ ಅಪ್ಪ ಅಂತ ನೋಡ ಜೂನ್ ಒಂದನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ ಅನೌನ್ಸ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ವೈಟ್ ಮಾಡೋಣ